ಟೆಕ್ಸಾಸ್ ನಲ್ಲಿ ಟ್ರಾಕ್ಟರ್ ಟ್ರೇಲರ್ ನಲ್ಲಿ 46 ಅಕ್ರಮ ವಲಸಿಗರು ಈಗ ಪತ್ತೆಯಾಗಿದ್ದಾರೆ. ಅದರಲ್ಲೂ ಕೂಡ ಮೃತದೇಹಗಳೊಂದಿಗೆ 16 ಮಂದಿ ಗಂಭೀರ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂತಹ ಆಘಾತಕಾರಿ ಘಟನೆ ವರದಿಯಾಗಿದೆ. ನೈಋತ್ಯ ಸ್ಯಾನ್ ಆಂಟೋನಿಯಾದ ರಸ್ತೆಯಲ್ಲಿ ಶಂಕಿತ ವಲಸಿಗರನ್ನು ಹೊಂದಿದ್ದ ಟ್ರ್ಯಾಕ್ಟರ್ ಟ್ರೇಲರ್ ಸೋಮವಾರ ಪತ್ತೆಯಾಗಿತ್ತು, ಅಂದರೆ ನಿನ್ನೆ ಪತ್ತೆಯಾಗಿತ್ತು. ಈ ಟ್ರೇಲರ್ನಲ್ಲಿ 46 ಜನರು ಸಾವನ್ನಪ್ಪಿದ್ರು. ಅಲ್ಲದೆ ಗಂಭೀರ ಸ್ಥಿತಿಯಲ್ಲಿದ್ದಂತಹ 16 ಮಂದಿ ಪತ್ತೆಯಾಗಿ ಅವರನ್ನು ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಏನೋ 46 ಮಂದಿಯ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲವಾದರೂ ಕೂಡ ವಿಪರೀತ ಉಷ್ಣಾಂಶದಿಂದ ಸಾವನ್ನಪ್ಪಿರಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ತಿಂಗಳಲ್ಲಿ ಆಂಟೋನಿಯಾ ಮತ್ತಿತರ ನಗರಗಳಲ್ಲಿ ದಾಖಲೆ ಪ್ರಮಾಣದ ಉಷ್ಣಾಂಶ ದಾಖಲಾಗಿತ್ತು.